ಅಕ್ಕ ಅಣ್ಣನ ಅಡ್ಡ ಹೊಡ್ತಿದ್ರು ಅದಕ್ಕೆ ಅಕ್ಕ ಬಂದೆ ನಿಮ್ಮ ಅಪ್ಪ ಬಾ ನಿಂಗೆ ಕಲ್ಸಿಲ್ವಾ ಬೀದ್ ಬೀದಿಯಲ್ಲಿ ಎದಲ್ದೆ ನನ್ನಿಂದ ಸುತ್ತಿದ್ದೆ ನೋಡೋರು ಏನು ಅನ್ಕೊಂಡ್ರು ಏನು ಏನು ಅನ್ಕೊತಾರೆ ಅನ್ಕೊಳ್ಳಿ ಬಿಡು ನೀನು ಹೇಳೋವಾಗ್ಲೇ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ಹೇಳಿದ್ರೆ ನಾನು ಯಾಕೆ ನಿನ್ನ ಹಿಂದೆ ಸುತ್ತಾ ಇದ್ದೆ ನಾನು ಆಯ್ತು ನನ್ನ ಕಾಲೇಜ್ ಆಯ್ತು ಅಂತ ಇರ್ತಿದ್ನಪ್ಪ ಅಲ್ಲ ನಿಮ್ಮ ಊರು ಯಾವುದು ಇಲ್ಲಿಗೆ ಯಾಕೆ ಬಂದ್ರಿ ಅಪ್ಪ ಅಮ್ಮ ಇದಾರೋ ಇಲ್ವೋ ಹೇಳೇ ಇಲ್ಲ ಅದನ್ನ ಕಟ್ಕ ನಿನ್ನ ಏನ ಹಾ ಹೇಳ್ತೀನಿ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕ ಊರು ಮಾದೇಶನ ಬೆಟ್ಟದತ್ರ ಸಿಂಗಾಲ್ನೂರ್ ಅಂತ ಅವ್ವ ಅವಳೆ ಅಪ್ಪಿಲ್ಲ ಏನೇನು ಇನ್ನೊಂದ್ಸಲ ಹೇಳು ಓಯ್ ಸರಿಯಾಗಿ ಕೇಳಬೇಕಾಗಿಲ್ವಾ ಮಾದೇಶನ ಬೆಟ್ಟದತ್ರ ಸಿಂಗಾಲ್ನೂರು ಸಿಂಗಾಲ್ನೂರಾ ನಮ್ದು ಮಾದೇಶ್ವರನ ಬೆಟ್ಟದತ್ರ ಸಿಂಗಾಲ್ನೂರು ಕಣವ ನೀವು ನಿಮ್ಮ ತಾಯಿ ಹುಡುಕ್ತಿದೀರಾ ಹೌದು ಓ ಪೇಪರ್ ನೋಡ್ತ್ಯಾ ಹಾ ನಿಮ್ಮ ತಾಯಿ ಹೆಸರು ಭಾಗ್ಯಮ್ಮ ಹೌದು ಭಾಗ್ಯಮ್ಮ ಅಂತಾನೆ ನಿಮಗೆ ಇನ್ನೊಂದು ಹೆಸರು ಇದೆ ತಾನೆ ಹಾ ಅದೇ ನಿಮಗೆ ಗೊತ್ತು ಅಲ್ಲಲ್ಲ ನೀವು ಇಟ್ಕೊಂಡಿರ್ತೀರಲ್ಲ ಅದು ಹೆಂಗೆಂಗೋ ಅಲಿಯಾಸ್ ಅನ್ನೋ ತರ ಕಿಟ್ಟಿ ಅಲಿಯಾಸ್ ಕೃಷ್ಣಪ್ಪ ಬಾಂಬ್ ನಾಗ ಅಲಿಯಾಸ್ ನಾಗರಾಜ್ ಆತರ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಕೇಳ್ದೆ ಇದೆ ತಾನೆ ಓ ಮಾದೇಶ ಅಂತ ಊರ್ನೋರು ಅವಲ್ಲ ಮಾದೇಶ ಅಂತ ಕರೀತಾ ಇದ್ರು ಇಲ್ಲಿ ಯಾವನೋ ಒಬ್ಬ ಜೋಗಿ ಅಂತ ಕರೆದ ಎಲ್ಲರೂ ಜೋಗಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಬಿಟ್ಟ ಹೊಡೆ ಬಿಟ್ಟ ನೀನು ನುಡುಕ್ತಾಂಗರು ಯಾಕ ಬಿಡ್ಡ ಹಂಗ ಆಡ್ತಾ ಇದನು ಇನ್ನೇನ್ ಕಿದಿನ ಎತ್ತಕ್ಕೆ ಅಷ್ಟು ಅರ್ಥ ಆಗಿಲ್ವಾ ಹೇ ಮಾದೇಶ ನಿಮ್ಮ ತಾಯಿ ನಮ್ಮಲ್ಲಿ ಇದ್ದಾರೆ ಅಕ್ಕ ಮಾದೇಶ ಜೋಗಿ 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 ಅಣ್ಣ ನನ್ನ ವಿಷಯ ಹೇಳ್ಬಿಟ್ಟೆ ಅಕ್ಕ ಅಣ್ಣ ಒಕ್ಕ ಬಿಡ ಅಕ್ಕ ಯಾವಾಗಿಂದ ಜಾಯಿನ್ ಆಗಕ ಅಕ್ಕ ಬೇಗ ಹೋಗು ಸದ್ಯ ಹೆಂಗೋ ಹೇಳ್ಬಿಟ್ಟೆ ತುಂಬಾ ಥ್ಯಾಂಕ್ಸ್ ಅಣ್ಣ ಹೋಗು ನಡಿ